ಈಗ ಯಾರು ಸರ್ ಪ್ರೆಸೆಂಟ್ ಇಲ್ಲಿ ಎಮ್ಮಾಳೆ ಯಾರು ಅಂತ ಇಲ್ಲ ಎಲ್ಲ ಬರೋರೆಲ್ಲ ಎಮ್ಮಾಳೆ ಅಂತಾರೆ ಅಷ್ಟೇ ಈಗ ಮಾಡ್ತಾರೆ ಅದು ಮಾಡ್ತೀವಿ ಅಂತ ಹೇಳ್ತಾರೆ ಹೇಳ್ಬಿಟ್ಟು ಹೋಗ್ತಾರೆ ಅಷ್ಟೇ ಮುಗಿದೋಚೆ ನಾನು ಎಮ್ಮಾಳೆ ಎಲ್ಲ ಕೆಲಸ ಮಾಡ್ತೀನಿ ನಾನು ಅಂತ ಹೇಳ್ತಾರೆ ಅಷ್ಟೇ ತಿರ್ಗಾ ಯಾವ ಕೆಲಸನೂ ಮಾಡಲ್ಲ ಯಾರಿಗಾದ್ರೂ ಹೋಗಿ ಹೇಳಿದ್ರೆ ಕಂಪ್ಲೇಂಟ್ ಕೊಟ್ಟರೆ ಏನದು ಯಾರು ಕಂಪ್ಲೇಂಟ್ ಎಲ್ಲ ಕೊಟ್ಟು ಎಲ್ಲರೂ ಕೊಟ್ಟು ನೋಡಿ ಯಾರು ಎತ್ತಲ್ಲ ಕಂಪ್ಲೇಂಟ್ ಮಾಡ್ತೀವಿ ಆಯಿತು ನಾವೇ ಮಾಡೋದು ಗ್ಯಾರಂಟಿ ಮಾಡ್ತೀವಿ ನಾಳೆ ಮಾಡ್ತೀವಿ ನಾಳೆ ಬರ್ತೀವಿ ಸಾಯಂಕಾಲ ಬರ್ತೀವಿ ಅಷ್ಟೇ ಬರೋದು ಯಾರು ಹೋಗಿ ಯಾರು ಕೇಳ್ತಾರೆ ಯಾರು ಬೇಡ ಯಾರು ಕೇಳೋದು ಬೇಡ ಅವ್ರಿಗೆ ಹೇಳೋದು ಬೇಡ ನಮ್ಮ ಹಣ ಬರ ಏನೈತೆ ಸಾಯಿಬಾಬಾ ಇಲ್ಲ ಸಾಯಿಬಾಬಾ ಬೆಳಿ ಅಷ್ಟೇ ತಲೀವಾಗಿ ಸೋಮ್ಯಾರೆಡ್ಡಿ ಅವರು ಎಂಎಲ್ಎ ಆಗಿದ್ದಾರೆ ಅವ್ರ ಹತ್ರ ಏನಾದರೂ ಹೋಗಿದ್ರೆ ಈ ಸಮಸ್ಯೆಗೆ ಹೋಗ ಹೇಳ್ರಿ ಕೇಳ್ತಾರೆ ಅಷ್ಟೇ ಮಾಡ್ತೀವಿ ಹೋಗಿ ಮಾಡ್ತೀವಿ ಹೋಗಿ ಹೋಗಿ ಎಲ್ಲ ಹೋಗಿ ಎಲ್ಲ ಕಡೆ ಹೋಗಿ ಮಾತಾಡ್ಕೊತಾರೆ ಎಲ್ಲ ಆಗೋಗಿ ಅದು ಮಾಡ್ತೀವಿ ಅಂತಾರೆ ಅಷ್ಟೇ ಮಾಡಲ್ಲ ಯಾರು ರಾಮಮೂರ್ತಿ ಬಂದ್ರೆ ಮಾಡ್ಬೋದಂತ ಒಂದು ನಂಬಿಕೆ ಇರುತ್ತೆ ಒಂದು ಅವಕಾಶ ಕೊಡಬೇಕು ಅಂತ ಡಿಸೈಡ್ ಮಾಡಿದೀರಾ ಹೌದು ಏಳು ಲಕ್ಷ ಕೇಳ್ತಾರೆ ಒಂದು ಮನೆಗೆ ಬಾಡಿಗೆ ಹೋಗಿದ್ರೆ ನಾವು ಹೆಂಗೆ ಕಟ್ಟೋದು ನಾವು ದುಡಿಯೋದು ಕೂಲಿ ಕೆಲಸ ಹೆಂಗೆ ಕಟ್ಟೋದಕ್ಕಾಗ್ತದೆ ಕೊರೋನಾ ಸಮಯ ಯಾರು ಎಲ್ಲೂ ಕೆಲಸಕ್ಕೆ ಹೋಗಕ್ಕಾಗಲಿಲ್ಲ ಆ ಸಮಯದಲ್ಲಿ ಯಾರು ಹೆಲ್ಪ್ ಮಾಡ್ತಾರೆ ಯಾರು ಹೆಲ್ಪ್ ಮಾಡಲಿಲ್ಲ ಅನ್ನ ತಕ್ಕಂಬಂದು ಕೊಟ್ಟರು ಅನ್ನನೇ ಊಟ ಮಾಡಿದ್ವಿ ಬೇರೆ ಯಾವುದು ಊಟ ಮಾಡಿ ಸಹಾಯ ಮಾಡಲಿಲ್ಲ ಅಲ್ಲ ಈಗ ಎಲೆಕ್ಷನ್ ಸಮಯದಲ್ಲಿ ಎಲ್ಲರೂ ಹೇಳ್ತಾರೆ ನಮ್ಮ ಗೆಲ್ಸ್ಬಿಡಿ ಆಮೇಲೆ ನಾವು ಹಕ್ಕುಪತ್ರ ಕೊಡ್ತೀನಿ ಅಂತ ಅದೇ ನಾವು ಎಮರ್ಸಿರೋದು ಅದನ್ನೇ ಎಮರ್ಸ್ಕೊಂಡು ಓಟ್ ಕೊಟ್ಕೊಂಡೇ ಬಂದು ನೀನು ಓಟ್ ಕೊಟ್ಟು ನಾನು ಮಾಡ್ಕೊಡ್ತೀನಿ ಅಂತೀವಿ ನಾವು ನಿಮಗೆ ಓಟ್ ಕೊಡ್ತೀವಿ ತಿರ್ಗಾ ಬಂದು ನೋಡೋಣ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಅಮೃತ್ ನೋನಿ ಸ್ಮಯಾ ಪ್ರಾಪರ್ಟೀಸ್ ರಿಶು ಮಸಾಲ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಜಯನಗರ ವಿಧಾನಸಭಾ ಕ್ಷೇತ್ರ ಇಲ್ಲಿನ ವಾರ್ಡ್ ನಂಬರ್ 169 ತಿಲಕ್ ನಗರದಲ್ಲಿ ನಾವಿದ್ದೀವಿ ಬನ್ನಿ ಇಲ್ಲಿನ ಸ್ಥಳೀಯರನ್ನ ಮಾತಾಡ್ಸೋಣ ಯಾವ ರೀತಿ ಇದೆ ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಯಾರಾಗ್ತಾರೆ ಮುಂದಿನ ಎಂಎಲ್ಎ ಅಂತ ಸರ್ ನಮಸ್ತೆ ಹಾಂ ನಮಸ್ತೆ ಸರ್ ನಿಮ್ಮ ಹೆಸರು ಹೇಳಿ ಸರ್ ಸರ್ ಎಷ್ಟು ವರ್ಷದಿಂದ ಇದ್ದೀರಾ ಈ ಒಂದು ಏರಿಯಾದಲ್ಲಿ ನೀವು ಇಲ್ಲಿರೋದ್ರಿಂದ ಆಯಿತು 60 ವರ್ಷ ಆಗೋಯ್ತು 60 ವರ್ಷ ಆಗೈತೆ ಮನೆ ಯಾವುದೆಲ್ಲ ಅಲ್ಲ ಬಿದ್ದೋಯ್ತೈತೆ ಯಾರು ತಿರ್ಗದ ಏನೋ ಭಯ ಬೀಳ್ತಾರೆ ಏನಂತ ಭಯ ಮಳೆ ಬಂದ್ರೆ ಭಯ ಇವಾಗ ನೋಡಿದ್ರೆ ತಿರ್ಗಾ ಮಣ್ಣು ಎಲ್ಲ ಅಲ್ಲ ಗೋಡೆಲ್ಲ ಎಲ್ಲ ಬಿದ್ದು ಎಲ್ಲ ಮನೆ ಮೇಲಿಂದ ಕೆಳಗೆ ಬೀಳ್ತಾರೆ ಯಾವುದು ಗ್ಯಾರಂಟಿ ಅಲ್ಲ ನೋಡಿ ಸಜ್ಜಾ ನೋಡಿ ಹೆಂಗಾಗಿದೆ ನೋಡಿ ಓಕೆ ಇದನ್ನ ಗಮನಕ್ಕೆ ತಂದಿದ್ದೀರಾ ಶಾಸಕರಿಗೆ ಈಗ ಯಾರು ಸರ್ ಇಲ್ಲಿ ಪ್ರೆಸೆಂಟ್ ಎಂಎಲ್ಎ ಸರ್ ಇಲ್ಲಿ ಎಂಎಲ್ಎ ಯಾರು ಸರ್ ಇಲ್ಲಿ ಎಮ್ಮಳೆ ಯಾರು ಅಂತ ಇಲ್ಲ ಎಲ್ಲ ಬರೋರೆಲ್ಲ ಎಮ್ಮಳೆ ಅಂತಾರೆ ಅಷ್ಟೇ ಬಂದು ನಾ ಮಾಡ್ತೀವಿ ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಹೇಳ್ತಾರೆ ಹೇಳ್ಬಿಟ್ಟು ಹೋಗ್ತಾರೆ ಅಷ್ಟೇ ಮುಗಿದೋಗ್ತೈತಿ ಎಲೆಕ್ಟ್ರಿಕ್ ಟೈಮ್ ಬರ್ತಾರೆ ಮಾಡ್ತೀವಿ ನಾನೇ ಎಮ್ಮಲ್ಯ ಎಲ್ಲ ಕೆಲಸ ಮಾಡ್ತೀನಿ ನಾನು ಅಂತ ಹೇಳ್ತಾರೆ ಅಷ್ಟೇ ತಿರ್ಗಾ ಯಾವ ಕೆಲಸನೂ ಮಾಡಲ್ಲ ಮಾಡಲ್ಲ ಅಲ್ಲೇ ಬೀಳ್ತಾರಲ್ಲ ಜನಗಳು ಭಯ ಬೀಳ್ತಾರೆ ಅಲ್ಲ ಗೋಡೆ ಕಾಮಲ್ಲ ಮಕ್ಕಳು ಮರಿ ಎಲ್ಲ ಇದೆ ಗೋಡೆ ಬೀಳ್ತದೆ ಯಾವುದು ಗ್ಯಾರಂಟಿ ಇಲ್ಲ ಅದು 60 ವರ್ಷ ಮೇಲೆ ಆಗೋಯ್ತು ಬಿಲ್ಡಿಂಗಿಗೆ ಎಲ್ಲ ಶಕ್ತಿ ಇಲ್ಲ ಆ ಬಿಲ್ಡಿಂಗ್ಗೆ ಈಗ ಇದರದ್ದು ಈ ಈ ಒಂದು ಬಿಲ್ಡಿಂಗ್ ಸಮಸ್ಯೆ ವಿಷಯವನ್ನು ಅಧಿಕಾರಿಗಳಿಗೆ ಸ್ಥಳೀಯ ಶಾಸಕರಿಗೆ ಯಾರಿಗಾದ್ರೂ ತಿಳಿಸೋ ಅಂತ ಪ್ರಯತ್ನ ಮಾಡಿದ್ರೆ ಯಾರಿಗಾದ್ರೂ ಹೋಗಿ ಹೇಳಿದ್ರೆ ಕಂಪ್ಲೇಂಟ್ ಕೊಟ್ಟರೆ ಏನಾದರೂ ಯಾರು ಕಂಪ್ಲೇಂಟ್ ಎಲ್ಲ ಕೊಟ್ಟು ಎಲ್ಲರೂ ಕೊಟ್ಟು ನೋಡಿ ಯಾರು ಎತ್ತಲ್ಲ ಕಂಪ್ಲೇಂಟು ಮಾಡ್ತೀವಿ ಆಯಿತು ನಾವೇ ಮಾಡೋದು ಗ್ಯಾರಂಟಿ ಮಾಡ್ತೀವಿ ನಾಳೆ ಮಾಡ್ತೀವಿ ನಾಳೆ ಬರ್ತೀವಿ ಸಾಯಂಕಾಲ ಬರ್ತೀವಿ ಅಷ್ಟೇ ಬರೋದು ಅದು ಹಂಗೆ ಬಿದ್ದಿರತ್ತೆ ಗೋಡೆ ಅಷ್ಟೇ ತಿರ್ಗ ನಮ್ಮ ಮನೇಲೆ ನಿನ್ನೆ ಅಷ್ಟು ಮಣ್ಣು ಎತ್ತ ಆಚೆ ಹಾಕಿದ್ದೀನಿ ಗೋಡೆ ಬಿದ್ದು ಮೇಲೆ ತಲೆಮಾರು ಬಿದ್ದು ಮನೇಲೆ ಯಾರಿಗೆ ಹೋಗಿ ಕೇಳಿದ್ರು ಯಾರು ಕೇಳ್ತಾರೆ ಯಾರು ಕೇಳೋಲ್ಲ ಯಾರು ಕೇಳೋದು ಬೇಡ ಅವ್ರಿಗೆ ಹೇಳೋದು ಬೇಡ ನಮ್ಮ ಹಣ ಬರ ಏನಾಯ್ತದೆ ಸಾಯಿಬೇಕಂದ್ರೆ ಇಲ್ಲ ಸಾಯಿಬೇಕ ಬಿಲ್ಡಿಂಗ್ನಲ್ಲಿ ಅಷ್ಟೇ ಯಾರು ಮಾಡಿಕೊಡಲ್ಲ ಅದು ಯಾರು ಏನು ಕೆಲಸ ಮಾಡ್ತಾರೆ ಕೆಲಸ ಮಾಡಲ್ಲ ಮಾಡ್ತೀವಿ ಅಂದ್ರೆ ಅಷ್ಟೇ ಮಾಡಲ್ಲ ಇನ್ನು ಸ್ಥಳೀಯವಾಗಿ ಇಲ್ಲಿ ಸೋಮ್ಯಾರೆಡ್ಡಿ ಅವರು ಎಮ್ಮೆಲ್ಲೆ ಆಗಿದ್ದಾರೆ ಅವ್ರ ಹತ್ರ ಏನಾದರೂ ಹೋಗಿದ್ರೆ ಈ ಸಮಸ್ಯೆಗೆ ಮೇಡಮ್ ಈ ಥರ ಆಗಿದೆ ಹೋಗ ಹೇಳಿದ್ರೆ ಹತ್ರ ಕೇಳ್ತಾರೆ ಅಷ್ಟೇ ಆಯ್ತು ಹೋಗಿ ಮಾಡ್ತೀವಿ ಹೋಗಿ ಹೋಗಿ ಎಲ್ಲ ಹೋಗಿ ಎಲ್ಲ ಕಡೆ ಹೋಗಿ ಮಾತಾಡ್ಕೊತಾರೆ ಎಲ್ಲ ಆಗೋಯ್ತು ಯಾರು ಮಾಡ್ತೀನಿ ಅಂತಾರೆ ಅಷ್ಟೇ ಮಾಡಲ್ಲ ಯಾರು ಮಾಡಲ್ಲ ಇನ್ನು 2 ತಿಂಗಳಲ್ಲಿ ಎಲೆಕ್ಷನ್ ಇದೆ ಈಗ ಮತ್ತೆ ಬರ್ತಾರೆ ಎಲ್ಲರೂ ಓಟ್ ಕೇಳೋದಕ್ಕೆ ಬರ್ತಾರೆ ಬರ್ತಾರೆ ಬಂದ್ಮೇಲೆ ಹೇಳ್ತಾರಲ್ಲ ಮಾಡ್ತೀವಿ ನಾವು ಮಾಡೋದು ಅಂತಾರೆ ಹಾಗಾದ್ರೆ ಯಾರು ಬಂದ್ರೆ ಈ ಕೆಲಸ ಎಲ್ಲ ಮಾಡ್ತಾರೆ ಯಾರು ಇಲ್ಲಿ ಬಂದ್ರೆ ನಿಮಗೆ ಈ ಕೆಲಸ ಮಾಡೇ ಮಾಡ್ತಾರೆ ಈ ಬಿಲ್ಡಿಂಗ್ ಯಾರು ಗ್ಯಾರಂಟಿ ಯಾರು ಹೇಳಕ್ಕಾಗಲ್ಲ ನೀವೇ ಹೇಳ್ತೀರ ಮಾಡ್ತೀರಿ ಅಂತ ಹೆಂಗ ನಾವು ಆಯ್ತು ಸರ್ ಮಾಡ್ತೀರ ಅಂತ ಗ್ಯಾರಂಟಿ ಅನ್ಕೊಂತೀವಿ ನೆಕ್ಸ್ಟ್ ಟೈಮ್ ನಿಮ್ ನೋಡ್ಬೇಕು ಬಹಳ ಕಷ್ಟ ಈಗ ನಿಮ್ಮ ಕ್ಷೇತ್ರದಲ್ಲಿ ನಡೆದಾದ್ರೆ ಕಾಂಗ್ರೆಸ್ ಬಿಜೆಪಿ ಒಳ್ಳೆ ಫೈಟ್ ಇದೆ ಅಂತ ಜನ ಹೇಳ್ತಾರೆ ಕಾಂಗ್ರೆಸ್ ಇಂದ ಸೋಮ್ಯಾರೆಡ್ಡಿ ಬಿಜೆಪಿಯಿಂದ ಈಗ ಸಿಕ್ಕರಾಮಮೂರ್ತಿ ಟಿಕೆಟ್ ಕೇಳ್ತಾವ್ರೆ ಸೊ ಯಾರು ಮಾಡ್ಬೋದು ಕೆಲಸ ಅಂತ ನಿಮ್ಗನ್ಸುತ್ತೆ ಯಾರು ಮಾಡಾಗಲ್ಲ ಸರ್ ಕೆಲಸ ಸುಮ್ಮನೆ ಹೇಳೋದಾಡಿಸಿ ಯಾರು ನಂಬಕ್ಕಾಗಲ್ಲ
ಮಾಡ್ತಾರೆ ಅದೇ ಹೇಳ್ತಾರೆ ಬಂದ್ ಮಾಡ್ತೀನಿ ಆವಾಗ ಮಾಡ್ತೀನಿ ಅವರು ಹೇಳ್ತಾರೆ ಇವರು ಹೇಳ್ತಾರೆ ಬಂದು ಮಾಡ್ತೀನಿ ಯಾರು ಮಾಡೋರು ಯಾರು ಇಲ್ಲ ಹಾಗಾದ್ರೆ ಇವಾಗ ಎಲೆಕ್ಷನ್ ಬಂದಲ್ಲ ಸರ್ ಈಗ ಯಾರಿಗಾದ್ರೂ ಒಬ್ರಿಗೆ ಓಟ್ ಹಾಕ್ಬೇಕಲ್ಲ ಏನು ಮಾಡ್ತೀರಾ ಏನು ಮಾಡೋಕ್ಕಾಗತ್ತೆ ಎಳಿಸ್ಕೊಂಡು ಬಂದು ಇವಾಗ ಬಂದಿದ್ದೀರ ಅವಾಗ ಕೇಳ್ತಾರೆ ಬರ್ತಾರೆ ಎಲ್ಲ ಬರ್ತಾರೆ ಹೋಯ್ತಾರೆ ಕೇಳ್ತಾರೆ ಕೇಳಿ ಮಾಡ್ತಿರ್ಗೇನು ಮಾಡ್ತೀರಾ ಸರ್ ಅಂದ್ರೆ ನಾವು ಮಾಡ್ತೀನಪ್ಪ ಗ್ಯಾರಂಟು ನಮ್ಗೆ ಏನು ಬೇಕಾದ್ರೆ ಸಪೋರ್ಟ್ ಮಾಡಬೇಕಂತ ಆಯ್ತು ಸರ್ ಮಾಡ್ತೀವಿ ಅಂತ ಎಳಿಸ್ಕೊಂಡು ಅವ್ರು ಕೇಳ್ತಾರೆ ಇವ್ರು ಕೇಳ್ತಾರೆ ಅವ್ರು ಕೇಳೋರು ಬಂದು ಅವ್ರು ಕಳೆದಿರ್ಬೋದು ತಿರ್ಗಿ ಅವ್ರು ನೋಡ್ಬೇಕು ಕಷ್ಟ ಹಾಗಾದ್ರೆ ಯಾರು ಓಟ್ ಹಾಕ್ತಾರೆ ಇಲ್ಲಿನ ಜನ ಈ ಸರಿ ಅಂತ ಯಾರಿಗೂ ಗ್ಯಾರಂಟಿ ಹೇಳೋಕ್ಕಾಗಲ್ಲ ಯಾರ್ಯಾರಿಗೆ ಏನು ಮಾಡ್ತಾರೆ ತಿರ್ಗಿ ಯಾರಿಗೆ ಹಣ ಬಾರ ಹೆಂಗೆ ಬರ್ತಾರೆ ಹಂಗಂಗೆ ಆಗ್ಬಿಡ್ತಾರೆ ಅಷ್ಟೇ ಒಟ್ಟಿನಲ್ಲಿ ನಿಮ್ಮ ಸಮಸ್ಯೆ ಯಾರು ತೀರಿಸ್ತಾರೆ ಅವ್ರಿಗೆ ಓಟ್ ಹಾಕ್ತೀರಾ ಅಂತ ಯಾರು ಸಮಾಧಾನ ಸರ್ ಯಾರಿಗೆ ಹೇಳೋದು ಯಾರು ಕೇಳಿಸ್ಕೊತಾ ಇಲ್ಲ ಯಾರು ಏನು ಮಾಡ್ತಾರೆ ಏನು ಇವಾಗ ಬಂದು ರಾಮ್ ಮುಚ್ಚಿ ಅವ್ರು ಹೇಳೋರು ನಾನೇ ಗ್ಯಾರಂಟಿ ಮಾಡ್ಕೊಳ್ತೀನಿ ಅಂತ ಅವರು ಎಲ್ಲರೂ ನೋಡ್ತಾ ಇತ್ತು ಇವಾಗ ಅವ್ರು ಒಂದು ಟೈಮ್ ನೋಡೋಣ ಅಂತ ಆಸೆ ಇದೆ ಆಸೆ ಇದೆ ಅದೇ ಸರ್ ರಾಮಮೂರ್ತಿ ಅವ್ರು ಏನಾದರೂ ಗೆಲ್ಲೋ ಚಾನ್ಸಸ್ ಇದೆಯಾ ಟಿಕೆಟ್ ಕೊಟ್ಟರೆ ಇಲ್ಲಿ ಹೇಳಿ ಸರ್ ಇಲ್ಲಿ ಗೆಲ್ತಾರಾ ಟಿಕೆಟ್ ಕೊಟ್ಟರೆ ಅವ್ರಿಗೆ ಓ ಕಳಿಸ್ತಾರೆ ಗೆಲ್ತಾರೆ ಹಾಂ ಕಳಿಸ್ತಾರೆ ಹಾಗಾದ್ರೆ ಈಗ ಸಮಸ್ಯೆ 60 ವರ್ಷದಿಂದ ಇರೋ ಸಮಸ್ಯೆ ರಾಮಮೂರ್ತಿ ಅವ್ರು ತೀರಿಸ್ತಾರಾ ರಾಮಮೂರ್ತಿ ಇಲ್ಲ ಇವಾಗ ಬಂದು ಹೇಳೋರು ಇವಾಗ ಮಾಡ್ಕೊಡ್ತೀರಿ ಅಂತ ಹೇಳೋರು ಫಸ್ಟ್ ಟೈಮ್ ಅವರು ಮಾಡ್ತಾರೆ ತಿರುಗಿ ಸಪೋರ್ಟ್ ಮಾಡೋರು ಹೋದ್ರು ಬಂದರು ಮಾಡ್ತಾರೆ ಇವಾಗ ಏನೋ ಒಂದು ನಂಬಿಕೆ ಅಂದರೆ ರಾಮಮೂರ್ತಿ ಬಂದರೆ ಮಾಡ್ಬೋದು ಅಂತ ಒಂದು ನಂಬಿಕೆ ಇರುತ್ತೆ ಇದೆ ಸೊ ಒಂದು ಅವಕಾಶ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀರಾ ಹೌದು ಹೌದು ಸೊ ಕೊಡ್ತೀರಾ ಏನೋ ಟಿಕೆಟ್ ಅವ್ರಿಗೆ ಕೊಟ್ಟರೆ ಕೊಡೋ ಮಾಡ್ತೀರಾ ಅವ್ರು ನಿಮ್ಮ ಸಮಸ್ಯೆ ತೀರಿಸ್ತಾರೆ ಅಂತ ನಂಬಿಕೆ ಇದೆ ನಂಬಿಕೆ ಇದೆ ಎಸ್ ಎಸ್ ಅಮ್ಮ ನಮಸ್ತೆ ನಮಸ್ಕಾರ ನಿಮ್ಮ ಹೆಸರು ಸೌಭಾಗ್ಯ ಅಮ್ಮ ಈಗ ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ ನಾವು ಇದ್ದೀನಿ ನಾನು ಬಂದು ಇವಾಗ 70 ವರ್ಷ ಎಷ್ಟು ಚೇಂಜ್ ಆಗೈತೆ ನಿಮ್ಮ ಕ್ಷೇತ್ರ ಹೆಂಗಿತ್ತು ಅವಾಗಿಂದ ಅವಾಗ ಎಲ್ಲ ಬಂದು ನಾನು ಮಾಡಿಕೊಡ್ತೀನಿ ನಾನು ಮುಚ್ಚಿಕೊಡ್ತೀನಿ ಪತ್ರ ಕೊಡ್ತೀನಿ ಹಂಗಂದ್ರು ಇನ್ನು ಉತ್ತರ ಕೊಟ್ಟರೆ ಬಿಲ್ಡಿಂಗ್ ಹೊಡೆದು ಬಿಟ್ಟು ಪತ್ರ ಕೊಡ್ತೀನಿ ಇಲ್ಲಿ ಜೋಬ್ ಜಾಕಿ ಕೊಡ್ತೀನಿ ಹೇಳಿದ್ರು ಅದು ಬರಲಿಲ್ಲ ಇವಾಗ ಇನ್ನೊಂದ್ಸಲಿ ಬಂದು ಎಲ್ಲ ನಾವು ನೋಡ್ಕೊಂತೀವಿ ಹಂಗೆ ಅಂತಾರೆ ಮಕ್ಕಳು ಏನು ಅಂತಾರೆ ನಮಗೆ ಮನೆ ಕಟ್ಕೊಟ್ರೆ ಸಾಲಲ್ಲ ನಾವೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಇದ್ದರು ಈಗ ದೊಡ್ಡವರು ಹಾಕ್ಬಿಟ್ರು ಮನೆ ಸಾಲಲ್ಲ ನಮ್ಗೆ ಸೈಡ್ ಕೊಟ್ಬಿಟ್ರೆ ಸ್ವಲ್ಪ ಸ್ವಲ್ಪ ಕೊಟ್ಟರು ನಾವು ಕಟ್ಕೊತೀವಿ ಹಂಗೆ ಅಂತಾರೆ ನಾವು ವಯಸ್ಸು ಇರೋರು ಎಲ್ಲ ಹೋಗ್ಬಿಟ್ರು ನಾನು ಒಬ್ಬಳು ಇರೋದು ಇವಾಗ ಒಳ್ಳೇದು ಮಾಡಿದ್ರೆ ನಿಮ್ಮ ಕೈಗೆ ಆಗ್ತದಂದರೆ ಅಕ್ಕಪತ್ರ ನಮ್ಮ ಕೈಗೆ ಕೊಡು ಮಕ್ಕಳಿಗೆಲ್ಲ ಸಂತೋಷ ಮಾಡು ಎಲ್ಲ ನಾವು ಮಾಡ್ಕೊಡ್ತೀವಿ ನಿಮಗೆ ಓಟ್ ಹಾಕ್ತೀವಿ ಹ್ಞೂ ಸರಿಯಾ ಈಗ ಯಾರು ಇಲ್ಲಿ ಬಂದರೆ ನಿಮಗೆ ರೆಡ್ಡಿ ಬಂದರು ಮನೆ ಒಡೆದು ಕಟ್ಕೊಡ್ತೀನಿ ಅಂದರು ಅಕ್ಕಪತ್ರ ಕೊಡ್ತೀನಿ ಅಂದರು ನಮಗೆ ಮನೆ ಸಾಲಲ್ಲ ನಮಗೆ ಸೈಡ್ ಕೊಡು ನಾವು ಕೇಳಿದ್ವಿ ಸೈಡ್ ಆಗಲ್ಲ ಮನೆನೇ ನಾವು ಕಟ್ಕೊಡೋದು ಹಂಗಂದ್ರು ನಮಗೆ ಮನೆ ಸಾಲಲ್ಲ ಮಕ್ಕಳು ಜಾಸ್ತಿ ಆಗ್ಬಿಟ್ರು ಮಕ್ಕಳು ಎಲ್ಲಿ ಹೋಗೋದು ಬಾಡಿಗೆ ಕಟ್ಟೋಕ್ಕಾಗಲ್ಲ ಮನೆಯಲ್ಲಿ ಸ 5 ಲಕ್ಷ 7 ಲಕ್ಷ ಕೇಳ್ತಾರೆ ಒಂದು ಮನೆಗೆ ಬಾಡಿಗೆ ಹೋಗಿದ್ರೆ ನಾವು ಹೆಂಗೆ ಕಟ್ಟೋದು ನಾವು ದುಡಿಯೋದು ಕೂಲಿ ಕೆಲಸ ಹೆಂಗೆ ಕಟ್ಟೋದಕ್ಕಾಗ್ತದೆ ನೀವು ಸ್ವಲ್ಪ ಸ್ವಲ್ಪ ಸೈಡ್ ಆಯ್ತಿಲ್ಲ ಹಿಂದ್ಗಡೆ ಐತೆ ಹಿಂದ್ಗಡೆ ಐತೆ ನಿಮಗೆ ಎಷ್ಟಾಗ್ತದ ಅಷ್ಟು ಮಕ್ಕಳಿಗೆ ಕೊಟ್ಬಿಟ್ರೆ ಅವ್ರು ಕಟ್ಕೊತಾರೆ ನೀ ಅಕ್ಕಪತ್ರ ಕೊಟ್ಟಿವಪ್ಪ ರೆಡಿ ಆಯ್ತು ಹಂಗೆ ನೀವು ಹೇಳಿದ್ರೆ ನಮಗೆ ಮನಸ್ಸು ಸಮಾಧಾನ ಆಗ್ತದೆ ಈಗ ಇಲ್ಲಿ ಈಗ MLA ಸೌಮ್ಯಾರೆಡ್ಡಿ ಅವರವರೇ ಸೊ ಕೊರೋನಾ ಸಮಯ ಯಾರು ಎಲ್ಲೂ ಕೆಲ್ಸಕ್ಕೆ ಹೋಗಕ್ಕಾಗಲಿಲ್ಲ ಆ ಸಮಯದಲ್ಲಿ ಯಾರು ಹೆಲ್ಪ್ ಮಾಡಿದ್ರಮ್ಮ ಯಾರು ಹೆಲ್ಪ್ ಮಾಡಲಿಲ್ಲ ಯಾರು ಅನ್ನ ಕೊಟ್ಟರು ಅನ್ನ ತಗೊಂಡ್ಬಂದು ಕೊಟ್ಟರು ಅನ್ನನೇ ಊಟ ಮಾಡಿದ್ದೀವಿ ಬೇರೆ ಯಾವುದು ಊಟ ಮಾಡಿ ಇದು ಸಹಾಯ ಮಾಡಲಿಲ್ಲ ಇಲ್ಲ ಅನ್ನ ಒಂದೇ ಸಾಕಂತ ಎಲ್ಲದಕ್ಕೂ ಹಾಂ ಅದೇ ಅನ್ನನೇ ತಿನ್ಕೊಂಡು ಬಂದೆ ಅನ್ನನೇ ಮಕ್ಕಳು ನಾವು ಎಲ್ಲ ಬೇರೆ ಯಾವುದು ಸಹಾಯ ಮಾಡಲಿಲ್ಲ ಇಲ್ಲ ಇನ್ನು ಈಗ ಎಲೆಕ್ಷನ್ ಬರ್ತೈತೆ 2 ತಿಂಗಳಲ್ಲಿ BJP ಕಾಂಗ್ರೆಸ್ ಎರಡೂ ಸ್ಟ್ರಾಂಗು ಅಂತ ಜನ ಹೇಳ್ತಾವ್ರೆ ನೀವೇನು ಹೇಳ್ತೀರಾ ಇಲ್ಲಿ ನೀನು ಬಂದು ನೀನು ಸ್ಟ್ರಾಂಗ್ ಆದರೆ ನಮ್ಗೆ ಅಕ್ಕಪತ್ರ ಕೊಡು ನಿನಗೆ ನಾವು ಸಾಂಗ ಮಾಡ್ತೀವಿ ಹೆಲ್ಪ್ ಮಾಡ್ತಾರೆ ಅವ್ರಿಗೆ ನೀವು ಓಟ್ ಹಾಕ್ತೀರಾ ಹೌದು ಹೌದು ಈಗ ಕಾಂಗ್ರೆಸ್ ಇಂದ ಸೌಮ್ಯಾರೆಡ್ಡಿ ಅವರವರೇ BJP ಇಂದ ರಾಮಮೂರ್ತಿ ಅವರು ಇದ್ದವ್ರೆ ಸರ್ ಬಂದ್ರು ಸರಿ ಸರ್ ಯಾರು ನಮ್ಮ ಕೈಗೆ ಅಕ್ಕಪತ್ರ ಕೊಡ್ತೀವಿ ನೀವು ಅವ್ರು ಸರಿ ಅಲ್ಲ ಈಗ ಎಲೆಕ್ಷನ್ ಸಮಯದಲ್ಲಿ ಎಲ್ಲರೂ ಹೇಳ್ತಾರೆ ನಮ್ಗೆ ಗೆಲ್ಸ್ಬಿಡಿ ಆಮೇಲೆ ನಾವು ಅಕ್ಕಪತ್ರ ಕೊಡ್ತೀನಿ ಅಂತ ಅದೇ ನಾವು ಎಮರ್ಸಿರೋದು ಅದನ್ನೇ ಎಮರ್ಸ್ಕೊಂಡು ಓಟ್ ಕೊಟ್ಕೊಂಡೇ ಬಂದು ಹೌದು ಇವಾಗ ಎಲ್ಲ ಕಮ್ಮಿ ಎಲ್ಲ ಹೋಗ್ಬಿಟ್ಟೈತೆ ಮಣ್ಣು ಬೀಳ್ತದ ಹಂಗೆ ಒಂದು ಸೂರು ಮಣ್ಣು ಬಿದ್ದರೂ ಮಕ್ಕಳು ಏನು ಆಗುತ್ತದೆ ಬಾತ್ರೂಮು ಬೀಳ್ತದ ಹಂಗೆ ಮಣ್ಣು ಬಿಲ್ಡಿಂಗ್ ಒಳಗೆ ಎಲ್ಲ ಕೊಟ್ರೆ ಕಡೆ ಎಲ್ಲ ಹೋಗ್ಬಿಡ್ತದೆ ನಾವು ಏನು ಮಾಡೋಕ್ಕಾಗ್ತದೆ ನಮ್ಮ ಕೈಗೆ ಆಗ್ತದೆ ಅದೆಲ್ಲ ಮಾಡೋಕ್ಕೆ ಅದೇ ನೀವು ಸೌಕರ್ಯ ಬಂದರೆ ನೀನು ಓಟ್ ಕೊಟ್ಟು ನಾನು ಮಾಡಿಕೊಡ್ತೀನಿ ಅಂತೀವಿ ನಾವು ನಿಮಗೆ ಓಟ್ ಕೊಡ್ತೀವಿ ತಿರ್ಗಾ ಬಂದು ನೋಡಲ್ಲ ನೋಡಲ್ಲ ನೋಡಲ್ಲ
ಇನ್ನು ರಾಮಮೂರ್ತಿ ಅವರು ಇಲ್ಲಿ ಏನಾದರೂ ಕೆಲಸ ಮಾಡ್ತಾರಾ ಏನು ಅನ್ಸುತ್ತೆ ನಿಮಗೆ ಅವ್ರ ಬಗ್ಗೆ ಇಲ್ಲ 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 ಅವರೆಲ್ಲ ಇಲ್ಲ ರಾಮನಗಿರಿ ಅಟ್ಟಿನ ಇಲ್ಲಿ ಇದ್ದಿದ್ದು ಅವ್ರಿಗೆ ನಾವು ಓಟ್ ಕೊಟ್ಟು ಬಂದಿದ್ದು ಅವರೆಲ್ಲ ನಾವು ನೋಡಲಿಲ್ಲ ಯಾಕೆ ಸುಳ್ಳು ಹೇಳಬೇಕು ಇವಾಗ ನೀನು ಬರೀ ಬತ್ತಿ ಅಂತ ಹೇಳ್ತೀಯಲ್ಲ ಅಕ್ಕಪತ್ರ ನಿಮ್ಮ ಕೈಗೆ ಆಗದ್ರೆ ಕೊಡು ನಿಮಗೆ ನಾವು ಓಟ್ ಹಾಕ್ತೀವಿ